महाभारत युद्ध नंतर बदुकुळिद ऐकैक कौरवनिवनु महाभारत युद्ध अंत्य नंतर आ कौरवनिगे एनायतु एल्लिगे होद नीवु नोड्ता इदीरा इन्फो चाणक्य इदे मोदल बारिगे नम्म चानल्गे भेटी नीडिदरे दयविट्टु सब्स्क्रैब् आगि कौरवरु नूरु जनवेंदु भाविसिदरे अदु तप्पु ಕೌರವರು ಒಟ್ಟು 101 ಜನ 100 ಜನ ಕೌರವರ ಅಂತ್ಯ ಮಹಾಭಾರತದ ಯುದ್ಧದಲ್ಲಿ ಆಯಿತು ಆದರೆ ಒಬ್ಬ ಕೌರವನಿದ್ದ ಆತನು ತನ್ನ ಪಕ್ಷವನ್ನ ಬದಲಾಯಿಸಿದ ಆತನು ಕೌರವರ ಪರವಾಗಿ ಅಲ್ಲ ಬದಲಾಗಿ ಪಾಂಡವರ ಪರವಾಗಿ ಯುದ್ಧ ಮಾಡುತ್ತಾನೆ ನಾವು ಮಾತಾಡ್ತಾ ಇದ್ದೀವಿ ಧೃತರಾಷ್ಟ್ರ ಹಾಗೂ ದಾಸಿ ಪುತ್ರ ಯುಯುತ್ಸನ ಬಗ್ಗೆ ಯುಯುತ್ಸನು ಮಹಾಭಾರತದ ಯುದ್ಧದಲ್ಲಿ ಬದುಕುಳಿದ ಏಕಮಾತ್ರ ಕೌರವ ಈತನ ತಂದೆ ಧೃತರಾಷ್ಟ್ರ ತಾಯಿ ಗಾಂಧಾರಿಯಲ್ಲ ಒಬ್ಬಳು ದಾಸಿ ಆಕೆಯ ಹೆಸರು ಸೌವಾಲಿ ಯಾವಾಗ ಯುಯುತ್ಸನ ಜನ್ಮವಾಗುತ್ತೋ ಆತನ್ನು ನೋಡಲು ಅತ್ಯಂತ ಬಲಶಾಲಿಯಾಗಿ ಕಾಣುತ್ತಿದ್ದ ಈ ಕಾರಣಕ್ಕೆ ಆತನ ಹೆಸರು ಯುಯುತ್ಸನಾಯಿತು ಅಂದರೆ ಯೋಧನೆಂದು ಈತನು ದುರ್ಯೋಧನನಿಗಿಂತ ಚಿಕ್ಕವನು ದುಶ್ಯಾಸನನಿಗಿಂತ ಹಿರಿಯವನು ಮಹಾತ್ಮ ವಿದುರನಂತೆಯೇ ಈತನು ತನ್ನ ಬದುಕಿನ ಪೂರ್ತಿ ದಾಸಿ ಪುತ್ರನಾಗಿ ಕಾಣಿಸಿಕೊಳ್ಳುತ್ತಾನೆ ಅಸಲಿಗೆ ಈತನು ಕೂಡ ರಾಜಪುತ್ರನಾಗಿದ್ದ ಜೀವನ ಪಾತ್ರ ಹಸ್ತಿನಾಪುರದಲ್ಲಿ ಅತ್ಯಂತ ಮಹತ್ವದಾಯಕವಾಗಿತ್ತು ಅನ್ಯ ಸಭಾ ಸದಸ್ಯರಿಗೆ ಇವನು ಒಬ್ಬ ರಾಜಪುತ್ರನಾಗಿದ್ದ ಮಹಾಭಾರತದ ಯುದ್ಧದ ನಂತರ ಬದುಕುಳಿದ ಏಕೈಕ ಏಕಮಾತ್ರ ಕೌರವ ಈತನು ಧೃತರಾಷ್ಟ್ರ ಮತ್ತು ಗಾಂಧಾರಿಯು ಅಸುನೀಗಿದಾಗ ಅವರ ಚಿತೆಗೆ ಬೆಂಕಿಯನ್ನಿಟ್ಟ ಯುಯುತ್ಸಕನು ಎಂದಿಗೂ ಶಕುನಿಯ ಸಂಚಿಗೆ ಒಳಗಾಗಲಿಲ್ಲ ಬದಲಾಗಿ ಆತನ ಮನದಲ್ಲಿ ಸದಾ ಧರ್ಮದ ಪ್ರಜ್ಞೆ ಜಾಗೃತವಾಗಿತ್ತು ಹೀಗಾಗಿಯೇ ಯುಯುತ್ಸನು ತನ್ನ ಕೌರವ ಸಹೋದರರಿಗಿಂತ ತುಂಬಾ ವಿಭಿನ್ನವಾಗಿದ್ದ ಈ ಕಾರಣಕ್ಕೆ ಈತನು ದುರ್ಯೋಧನನ ಪ್ರತಿ ಪಾಪದಲ್ಲಿಯೂ ಪಾತ್ರದಾರನಾಗಲಿಲ್ಲ ಈ ರೀತಿಯೂ ಹೇಳಲಾಗುತ್ತದೆ ಯುಯುತ್ಸನು ಯುಧಿಷ್ಠಿರನಿಗೆ ಸೂಚನೆಯನ್ನ ಕೊಟ್ಟಿದ್ದ ದುರ್ಯೋಧನನು ಭೀಮನಿಗೆ ವಿಷದ ಆಹಾರವನ್ನ ಕೊಡಲು ತಯಾರಾಗಿದ್ದಾನೆಂದು ಸ್ನೇಹಿತರೆ ಇನ್ನೊಂದು ಮಾಹಿತಿಯನ್ನು ಕೊಡಬೇಕು ಯುಧಿಷ್ಠಿರನು ಕೌರವರಲ್ಲಿ ನಂಬುತ್ತಿದ್ದ ಏಕೈಕ ವ್ಯಕ್ತಿ ಎಂದರೆ ಅದು ಯುಯುತ್ಸ ಆತನ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದ ಎಂದು ಹೇಳಲಾಗುತ್ತದೆ ಆತನು ಶ್ರೇಷ್ಠ ಯೋಧ ಯುಯುತ್ಸ ಶ್ರೇಷ್ಠ ಯೋಧ ಮಹಾರಥಿಗಳ ಸಾಲಿನಲ್ಲಿ ನಿಲ್ಲುತ್ತಾನೆ ಮಹಾಭಾರತ ಯುದ್ಧವು ಪ್ರಾರಂಭವಾಯಿತು ಈತನ ಅಭಿಪ್ರಾಯದ ವಿರುದ್ಧ ಈತನು ಕೌರವರ ಪರವಾಗಿ ಮನಸ್ಸಿಲ್ಲದಿದ್ದರೂ ಯುದ್ಧ ಮಾಡುವ ಸ್ಥಿತಿಯು ನಿರ್ಮಾಣವಾಗಿತ್ತು ಆದರೆ ಯುದ್ಧ ಆರಂಭವಾಗುವ ಮುನ್ನ ಒಂದು ಸುಗಳಿಗೆ ಯುಧಿಷ್ಠಿರನು ಒಂದು ಮಾತನ್ನು ಕೇಳುತ್ತಾನೆ ಅದುವೇ ನೀನು ನಮ್ಮ ಪಕ್ಷದ ಪರವಾಗಿ ಯುದ್ಧ ಮಾಡುವಿಯನಾದರೆ ನಿನಗೆ ಸ್ವಾಗತವೆಂದು ಹೇಳುತ್ತಾನೆ ತಕ್ಷಣ ಯುಯುತ್ಸನು ಉತ್ಸಾಹಿತನಾಗಿ ಕೌರವ ಪಕ್ಷ ತೊರೆದು ಪಾಂಡವರ ಪರವಾಗಿ ಯುದ್ಧ ಮಾಡುತ್ತಾನೆ ಆದರೆ ಯುಧಿಷ್ಠಿರನಿಗೆ ಒಂದು ತಿಳಿದಿತ್ತು ಈ ಯುದ್ಧದಲ್ಲಿ ಎಲ್ಲ ಕೌರವರ ಅಂತ್ಯವಾಗುತ್ತದೆ ಈ ಕಾರಣಕ್ಕೆ ತನ್ನ ಪ್ರಾಣಪ್ರಿಯ ಕೌರವನನ್ನು ಯುದ್ಧರಂಗಕ್ಕೆ ಪ್ರವೇಶಿಸದಂತೆ ಆತನಿಗೆ ಯುದ್ಧದ ಅಸ್ತ್ರಶಸ್ತ್ರಗಳ ಪೂರೈಕೆಯ ಕಠಿಣ ಜವಾಬ್ದಾರಿಯನ್ನು ಕೊಡುತ್ತಾನೆ ಇದರಿಂದ ಯುಯುತ್ಸನು ಬದುಕುಳಿಯುತ್ತಾನೆ ಮಹಾಭಾರತದ ಯುದ್ಧವು ಅಂತ್ಯವಾಗಿತ್ತು 100 ಜನ ಕೌರವರ ಮಡದಿಯರು ವಿಧವೆಯರಾದರು ಅಳುತ್ತಿದ್ದರು ಭೀಮನಿಗೆ ಶಾಪವನ್ನು ಕೊಡುತ್ತಿದ್ದರು ಅಂತಹ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ಯುಧಿಷ್ಠಿರನ ಅನುಮತಿಯನ್ನು ಪಡೆದುಕೊಂಡು ಹಸ್ತಿನಾಪುರ ಅರಮನೆಗೆ ತಲುಪಿದ ತನ್ನ ಅತ್ತಿಗೆಯರಿಗೆ ಸಮಾಧಾನವನ್ನು ಹೇಳಿದ ನಂತರ ಮಹಾತ್ಮ ವಿದುರನೊಂದಿಗೆ ಭೇಟಿಯಾಗುತ್ತಾನೆ ಅವನ ಆಜ್ಞೆಯಂತೆ ಕೆಲ ದಿನಗಳವರೆಗೆ ಧೃತರಾಷ್ಟ್ರ ಹಾಗೂ ಗಾಂಧಾರಿಯ ಜೊತೆಗಿದ್ದ ಅವರ ಸೇವೆಯನ್ನು ಮಾಡಿದ ಜೊತೆಗೆ ಗಾಂಧಾರಿ ಹಾಗೂ ಧೃತರಾಷ್ಟ್ರನ ಮರಣ ನಂತರ ಯುಯುತ್ಸನು ಪುತ್ರ ಧರ್ಮವನ್ನು ನಿಭಾಯಿಸಿದ ಅವರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ ಯಾವಾಗ ಯುಧಿಷ್ಠಿರನು ಹಸ್ತಿನಾಪುರದ ರಾಜನಾದನು ಯುಯುತ್ಸನನ್ನು ಹಸ್ತಿನಾಪುರದ ಮಂತ್ರಿಯಾಗಿ ನೇಮಿಸುತ್ತಾನೆ ಯುಧಿಷ್ಠಿರನು 36 ವರ್ಷದ ತನಕ ಹಸ್ತಿನಾಪುರವನ್ನು ಆಳಿದ ನಂತರ ಪಾಂಡವರೊಂದಿಗೆ ದ್ರೌಪದಿಯೊಂದಿಗೆ ಸ್ವರ್ಗಾರೋಹಣಕ್ಕೆ ಮುಂದಾದ ಅವಾಗ ಪರೀಕ್ಷಿತನಿಗೆ ಚಕ್ರವರ್ತಿಯಾಗಿ ಮಾಡಿದ ಹಾಗೂ ಯುಯುತ್ಸನನ್ನು ಪರೀಕ್ಷಿತನ ಸಂರಕ್ಷಕನಾಗಿ ಮಾಡಿದ ಸ್ನೇಹಿತರೆ ಯುಯುತ್ಸನು ಒಬ್ಬ ಕೌರವ ಏಕಮಾತ್ರ ಕೌರವ ಮಹಾಭಾರತದ ಯುದ್ಧ ನಂತರ ಬದುಕುಳಿದ ಅಂತ್ಯದವರೆಗೂ ಜೀವಿಸಿದ ಪಾಂಡವರಿಗೆ ಬೆಂಬಲವನ್ನು ಕೊಟ್ಟ ಇವತ್ತಿನ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಲ್ಲಿಯೂ ಕೂಡ ಯಾವುದಾದ್ರೂ ವಿಷಯಗಳಿದ್ದರೆ ಅವಶ್ಯವಾಗಿ ಕಮೆಂಟ್ ಮಾಡಿ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಇವತ್ತಿರ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ಲರೂ ಹೇಳಿ ಜೈ ಜೈ ಕೃಷ್ಣ ವಾಸುದೇವ